ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಅಮೃತ್ ರಸಾಯನ ಬಗ್ಗೆ ಹೇಳ್ತಾ ಇದ್ದೀನಿ. ಅಮೃತ್ ರಸಾಯನ ಮತ್ತು ಚವನ್ಪ್ರಾಶ್ಗೆ ಇರುವಂತಹ ಡಿಫ್ರೆನ್ಸ್ ಬಗ್ಗೆ ಹೇಳೋಣ ಅಂತ ನಿಮಗೆ. ಸೊ ಇದನ್ನು ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇದನ್ನ ಯೂಸ್ ಮಾಡಿ ಇದ್ರ ಬಗ್ಗೆ ನಿಮಗೆ ರಿವ್ಯೂಸ್ ಹೇಳ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಯಾವುದೇ ಬ್ರ್ಯಾಂಡನ್ನ ಪ್ರಮೋಟ್ ಮಾಡ್ತಿಲ್ಲ ಅಥವಾ ಯಾವುದೇ ಬ್ರ್ಯಾಂಡ್ ಜೊತೆ ನಾನು ಸೇರಿಕೊಂಡು ಇದನ್ನು ಮಾಡ್ತಿಲ್ಲ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಯೂಶ್ವಲಿ ಕೇಳ್ತಾರೆ, ಇದನ್ನು ಸಮ್ಮರಲ್ಲಿ ತೊಗೋಬೋದಾ ಅಥವಾ ಸಮ್ಮರಲ್ಲಿ ಇದು ತುಂಬ ಹೀಟ್ ಆಗುತ್ತಾ ಅಂತ. ಸೊ ನನ್ನ ಪ್ರಕಾರ ಇದರ ಒಂದು ರಿಸರ್ಚ್ ಮಾಡಿ ನೋಡಿದಾಗ ಇದು ಸಮ್ಮರಲ್ಲಿ ತುಂಬ ಉಪಯೋಗ ಆಗುತ್ತೆ ಅಂತ ಅನಿಸುತ್ತೆ. ಸೊ ಸಮ್ಮರಲ್ಲಿ ಇದನ್ನು ತೊಗೊಳ್ಳೋದ್ರಿಂದ ನಿಮ್ಮ ಬಾಡಿ ಹೀಟ್ ಕಡಿಮೆ ಆಗುತ್ತೆ. ಸೊ ನಾರ್ಮಲ್ ಚ್ಯವನ್ಪ್ರಾಶ್ಗೂ ಇದಕ್ಕೂ ಇರೋ ವ್ಯತ್ಯಾಸ ಇದೆ. ಸೊ ಬಟ್ ಆದರೆ ಥಂಡಿ ಪ್ರಕೃತಿ ಇರೋರು ಥಂಡಿ ಆಲ್ರೆಡಿ ಆಗುತ್ತೆ ನಿಮಗೆ ತುಂಬಾ ಅಂತ ಅನಿಸಿದ್ರೆ ಅವರು ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಇದರಲ್ಲಿ ತುಂಬ ಯೂಸ್ಫುಲ್ ಏನಂದರೆ ಒಳ್ಳೊಳ್ಳೆ ಹರ್ಬ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ ನಿಮ್ಮ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನಿಮ್ಮ ಎನರ್ಜಿ ಇದರಿಂದ ಜಾಸ್ತಿ ಆಗುತ್ತೆ ಮತ್ತು ಸ್ಟ್ರೆಂತ್ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಯೂಸ್ ಮಾಡ್ಬೋದು. ಸೊ ನಾರ್ಮಲ್ ಚ್ಯವನ್ಪ್ರಾಶ್ ತೊಗೊಳ್ಳೋದಕ್ಕಿಂತ ಸಮ್ಮರಲ್ಲಿ ಈ ಒಂದು ಅಮೃತ್ ರಸಾಯನ ತೊಗೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಇದರಲ್ಲಿ ಏನೇನು ಇನ್ಗ್ರೀಡಿಯೆಂಟ್ಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದರಲ್ಲಿ ಮೇನಾಗಿ ಶುಗರ್ ಇದೆ. ಶುಗರ್ ಅಂದರೆ 100 ಗ್ರಾಮಲ್ಲಿ 74 ಗ್ರಾಮ್ಸ್ ಅಷ್ಟು ಶುಗರ್ ಇದೆ. ಸೊ ಇದರಲ್ಲಿ ಇದೊಂದು ಪ್ರಾಬ್ಲಮ್ ಅಂತ ಅನಿಸುತ್ತೆ ನನಗೆ. ಸೊ ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಸೊ ಅದನ್ನು ಬಿಟ್ಟು ಇದರಲ್ಲಿ ಕೇಸರಿ, ಒಂದೆಲ್ಗ ಮತ್ತು ಆಮ್ಲ, ಆಮ್ಲ ಅಂದರೆ ನೆಲ್ಲಿಕಾಯಿ, ಸೊ ಶಂಖಪುಷ್ಪಿ, ಬಾದಾಮಿ, ಇಲೈಚಿ, ದಾಲ್ಚಿನ್ನಿ ಇದೆಲ್ಲ ಇದರಲ್ಲಿ ಸೇರಿಸಿದ್ದಾರೆ. ಸೊ ಇದರಲ್ಲಿ ಒಳ್ಳೊಳ್ಳೆ ಹರ್ಬ್ಸ್ ಸೇರಿಸಿದ್ದಾರೆ ಮತ್ತು ಇದರಲ್ಲಿ ಪ್ರಿಸರ್ವೇಟಿವ್ಸ್ ಬಂದು ಸೋಡಿಯಂ ಬೆಂಜೋಯ್ಟ್. ಸೊ ಇದು ಜಸ್ಟ್ 0.05% ಇದೆ ಅಷ್ಟೇ. ಸೊ ಮತ್ತು ಹಲವಾರು ರೂಟ್ಸ್ಗಳು, ಶತಾವರಿ ಆಗಿರ್ಬೋದು, ಸೊ ಈ ಥರ ರೂಟ್ಸ್ಗಳನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಸೊ ನೆಕ್ಸ್ಟ್ ಬಂದು ಇದನ್ನು ಆನ್ಲೈನಲ್ಲೂ ತೊಗೋಬೋದು ಅಥವಾ ಆಫ್ಲೈನಲ್ಲಿ ಮಾರ್ಕೆಟಲ್ಲಿ ಕೂಡ ಇದು ಸಿಗುತ್ತೆ. ಸೊ ಇದರಲ್ಲಿ ಶಂಖಪುಷ್ಪಿ ಮತ್ತು ಬಾದಾಮು ಮತ್ತು ಒಂದೆಲ್ಗ ಇರೋದ್ರಿಂದ ಇದು ಬ್ರೈನ್ ಪವರ್ಗೆ ಅಥವಾ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ 6 ಇಯರ್ಸಿಂದ ಮೇಲ್ಗಡೆ ಇರೋರು ಮಾತ್ರ ಇದನ್ನು ತೊಗೋಬೋದು. ಸೊ ಇದರ ಪ್ರೈಸ್ ಬಂದುಬಿಟ್ಟು 200 ರುಪೀಸ್ ಇದೆ ಇದರ ಪ್ರೈಸು. ಸೊ ಇದು ಯಾವುದೇ ಕಾಯಿಲೆ ಗುಣಪಡಿಸುತ್ತೆ ಅಂತ ಅಲ್ಲ. ಸೊ ಅದನ್ನು ಬಿಟ್ಟು ಇದರಿಂದ ತುಂಬ ಒಳ್ಳೊಳ್ಳೆ ಏನೋ ಯೂಸ್ ಅಂದರೆ ಇದು ನಮ್ಮ ದೇಹದ ಎಲ್ಲ ಅಂಗಾಂಗಗಳ ಫಂಕ್ಷನ್ ಮಾಡೋಕ್ಕೆ ತುಂಬ ಏನು ಪ್ರಾಬ್ಲಮ್ ಆಗದೆ ಫಂಕ್ಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆಯುರ್ವೇದಿಕಲ್ಲಿ ಇದಕ್ಕೆ ಶಕ್ತಿವರ್ಧಕ ಅಂತ ಹೇಳ್ತಾರೆ. ಸೊ ಬಟ್ ಇದು ಕೆಲವೊಂದು ಸಲ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ, ಇದು ವೇಟ್ ಗೇನ್ಗೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ಇದರಲ್ಲಿ ಏನು ಆ ಥರ ಅನ್ನಿಸ್ತಾ ಇಲ್ಲ, ವೇಟ್ ಗೇನ್ಗೆ ಹೆಲ್ಪ್ ಆಗುತ್ತೆ ಅಂತ. ಅಮೃತ ರಸಾಯನದಲ್ಲಿ ಅಮೃತ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಅಮೃತ ಅಂದರೆ. ಸೊ ಬಟ್ ಅದು ಅಮೃತ ಅಂದರೆ ಇದು ನಮ್ಮ ದೇಹದ ಅಂಗಾಂಗಗಳಿಗೆ ಶಕ್ತಿ ನೀಡುತ್ತೆ, ಅಂದರೆ ಇದು ಫಂಕ್ಷನ್ ಮಾಡೋಕ್ಕೆ, ಅಂಗಾಂಗಗಳು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಫಂಕ್ಷನ್ ಮಾಡೋಕ್ಕೆ ಶಕ್ತಿ ನೀಡುತ್ತೆ ಅಂತ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದನ್ನ 1 ಚಮಚವನ್ನು ತೆಗೆದುಕೊಳ್ಬೋದು ದಿನಾನು ಹಾಲಿನ ಜೊತೆಯಲ್ಲಿ. ಮತ್ತು ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದರಲ್ಲಿ ಶುಗರ್ ಕಂಟೆಂಟ್ ತುಂಬ ಜಾಸ್ತಿ ಇರೋದ್ರಿಂದ, ಸೊ ಡಯಾಬಿಟೀಸ್ ಇರೋರು, ಟೈಪ್ 1 ಟೈಪ್ 2 ಡಯಾಬಿಟೀಸ್ ಇರೋರು ಇದನ್ನು ಕನ್ಸ್ಯೂಮ್ ಮಾಡಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳ್ಬೋದು. ಆಮೇಲೆ ಇನ್ನು ಕಿಡ್ನಿ ಫಂಕ್ಷನ್ಸ್ ಪ್ರಾಬ್ಲಮ್ ಇರೋರು, ಏನೋ ಜೀರ್ಣ ಶಕ್ತಿ ಪ್ರಾಬ್ಲಮ್ ಆಗುತ್ತೆ, ಸೊ ಆ ಕಾರಣಕ್ಕಾಗಿ ಕಿಡ್ನಿ ಫಂಕ್ಷನ್ಸ್ ಪ್ರಾಬ್ಲಮ್ ಇರೋರು ಕೂಡ ಇದು ತೊಗೋಬಾರ್ದು. ಆಮೇಲೆ ಇದನ್ನು ಅಮೃತ ರಸಾಯನವನ್ನು ಎಲ್ಲ ಕಡೆ ಸಿಗುತ್ತೆ ಅಂತ. ಸೊ ಎಲ್ಲ ಶಾಪ್ಗಳಲ್ಲಿ ಅಥವಾ ಆಫ್ಲೈನ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ. ಸೊ ಅದನ್ನು ನೀವು ತೆಗೆದುಕೊಳ್ಬೋದು. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ಸೊ ನಿಮ್ಮ ಕಾಮೆಂಟ್ಸನ್ನು ತಿಳಿಸಿ. ಸೊ ನನ್ನ ರೆಕಮೆಂಡೇಷನ್ ಅಂದರೆ ಸಮ್ಮರಲ್ಲಿ ನೀವು ಇದನ್ನು ಉಪಯೋಗಿಸ್ಬೋದು. ಸೊ ಅದರಿಂದ ನಿಮ್ಮ ಏನು ಒಂದು ಹೀಟ್ ಅಂಶ ಇರುತ್ತೆ ಅದಕ್ಕೆ ತುಂಬ ಒಳ್ಳೆಯದಿದು. ಆ್ಯಂಡ್ ನಿಮ್ಮ
ಬಾಡಿಯ ಫಂಕ್ಷನ್ಸ್ ಆಫ್ ಎಲ್ಲ ಆರ್ಗ್ಯಾನ್ಸ್ಗಳಿಗೂ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಶಕ್ತಿವರ್ಧಕ. ಸೊ ಅದಕ್ಕೋಸ್ಕರ ಇದನ್ನು ಉಪಯೋಗಿಸಿ ನಾನು ಕೂಡ ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ 1 kg ಕ್ವಾಂಟಿಟಿ ಬಂದು 200 rupees ಇರುತ್ತೆ. ಸೊ ನಿಮಗೇನಾದರೂ ಇದ್ರ ಬಗ್ಗೆ ಪ್ರಾಬ್ಲಮ್ಸ್ ಅಥವಾ ಕಾಮೆಂಟ್ಸ್ ಇದ್ದರೆ ಪ್ಲೀಸ್ ಈ ವಿಡಿಯೋ ಕೆಳಗಡೆ ಮಾಡಿ. ಏನಾದರೂ ಇದರಿಂದ ತೊಗೊಂಡು